ನಮಸ್ಕಾರ ವೀಕ್ಷಕರೇ, ಪಿ ಸೆವೆನ್ ನ್ಯೂಸ್ಗೆ ಸ್ವಾಗತ. ನಾರಾಯಣಪುರ ಎಡದಂಡೆ ಕಾಲುವೆ ಸೇತುವೆ ದುರಸ್ತಿ ಕಾರ್ಯ ಮಾಡಲು ಕೆಬಿಜಿಎನ್ಎಲ್ನಿಂದ ಟೆಂಡರ್ ನೀಡಲಾಗಿದೆ. ಆದರೆ ಸುಮಾರು 1,72,00,000 ಕಾಮಗಾರಿ ಕಳಪೆ ಮಟ್ಟದಿಂದ ನಡೆಯುತ್ತಿದೆ. ಇದರಿಂದ ಸರ್ಕಾರದ ಹಣ ನೀರಲ್ಲಿ ಹಾಕಿದಂತಾಗಿದೆ. ಹೌದು, ಕೆಂಭಾವಿ ಪಟ್ಟಣದ ಸುರಪುರ ಹುನಗುಂದ ರಾಜ್ಯ ಹೆದ್ದಾರಿಯ ಕಾಲುವೆಗೆ ಇರುವ ಸೇತುವೆ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದೆ. ಕಾಂಕ್ರೀಟ್ ಕಿತ್ತು ಹೋಗಿ ಕಬ್ಬಿಣ ರಾಡ್ ಕಾಣುತ್ತಿದೆ. ಯಾವಾಗ ನೆಲಕ್ಕೆ ಬೀಳುತ್ತೆ ಎನ್ನುವಂತಾಗಿದೆ. ಈ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿ ಸೇತುವೆ ತುಂಡಾಗಿ ಬೀಳುವ ಹಂತ ತಲುಪಿದೆ. ಆದರೆ ಕೃಷ್ಣ ಜಲ ನಿಗಮದಿಂದ ನಿರ್ಮಿಸಬೇಕಾದ ಹೊಸ ಸೇತುವೆ ಕಾಮಗಾರಿ ಮಾಡದೆ ಹಳೆಯದಾದ ಬೀಳುವ ಸ್ಥಿತಿಯಲ್ಲಿರುವ ಸೇತುವೆಗೆ ತಾತ್ಕಾಲಿಕ ಸಿಮೆಂಟ್ ಮಾಡಲು ಹೊರಟಿದ್ದಾರೆ. ಅದು ಕೂಡ ಕಳಪೆ ಮಟ್ಟದಿಂದ ಕೂಡಿದೆ. ಈ ಸೇತುವೆ ಅಪಘಾತಕ್ಕೆ ಆಹ್ವಾನ ನೀಡುತ್ತಿದೆ ಎಂದು ಕರವೇ ಕಾರ್ಯಕರ್ತರ ಆರೋಪವಾಗಿದೆ. ಇದರಿಂದ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳು ಕಳಪೆ ಕಾಮಗಾರಿ ಮಾಡಿದ್ದಾರೆ, ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ವರದಿ ಇಲಿಯಾಸ್ ಪಟೇಲ್, ಯಾದಗಿರಿ. ಕೃಷ್ಣ ಎಡದಂಡೆ ಕಾಲುವೆಯ 35ನೇ ಕಿಲೋಮೀಟರ್ನಿಂದ 74ನೇ ಕಿಲೋಮೀಟರ್ವರೆಗೆ ಇರತಕ್ಕಂಥ ಬ್ರಿಡ್ಜ್ಗಳ ನವೀಕರಣ ಕಾಮಗಾರಿ ನಡೆದಿದ್ದು, ಆ ಕಾಮಗಾರಿ ಯಾವ ಮಟ್ಟಕ್ಕೆ ನಡೆದಿದೆಯಪ್ಪ ಅಂತಂದ್ರೆ, ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಹಣ ಹೊಡೆಯೋಕ್ಕೊಂದು ಹುನ್ನಾರ ನಡೆಸ್ಯಾರ. ಆ ಕಾಮಗಾರಿಯಲ್ಲಿ ಯಾವುದೇ ಕಾಮಗಾರಿಯಲ್ಲಿ ಏನು ಕ್ವಾಂಟಿಟಿ ಕ್ವಾಲಿಟಿ ಯಾವುದೇ ಥರದ ಒಂದು ಉತ್ತಮ ಕಾಮಗಾರಿ ನಿರ್ವಹಿಸ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಆಲಿಮಟ್ಟಿ ಸಭೆಯಲ್ಲಿದ್ದಾರೆ, ಸಂಬಂಧಪಟ್ಟ ಗುತ್ತಿಗೆದಾರರು ಬೆಂಗಳೂರಿನಲ್ಲಿದ್ದಾರೆ. ಇಲ್ಲಿ ಮೇಸ್ತ್ರಿಗಳು ಮತ್ತು ಯಾರ್ಯಾರು ಕೆಲಸ ಮಾಡೋ ಲೇಬರ್ ಮೇಲೆ ಕೆಲಸ ಮಾಡಕತ್ತಾರ, ಆ ಮ್ಯಾನೇಜರ್ ಅವರು ಇದ್ದಾರೆ, ಅವ್ರಿಗೆ ಕೇಳಿದ್ರೆ ಕನ್ನಡ ಬರೋದಿಲ್ಲ, ಅದೆಲ್ಲ ನಮ್ಗೆ ಗೊತ್ತಾಗಕತ್ತೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಯಾವ ಮಟ್ಟಕ್ಕೆ ಇದೆಯಪ್ಪ ಕೆಲಸ ಅಂತಂದರೆ, ಸತ್ತೋರ ಮನೆ ಮುಂದೆ ಸುಣ್ಣ ಬಡಿತಾರೆ ಕಾಟಾಚಾರಕ್ಕೆ. ಆ ರೀತಿ ಇಲ್ಲಿ ಸಿಮೆಂಟು ಮತ್ತು ಹುಸುಗ ಕಲಿಸಿ ಕಾಟಾಚಾರಕ್ಕೆ ಬಡ್ದು ಹೋಗಕತ್ತಾರ. ಕಳೆದು ಸುಮಾರು 1 ವರ್ಷದ ಹಿಂದೆ ಕಾಮಗಾರಿ ಆಗಬೇಕಿತ್ತು, ಇದು ಕಾಮಗಾರಿ ಆಗಿಲ್ಲ. ಈಗ ನೀರು ಬಂದಾಗ ಅಂತ ಮಾಡಕತ್ತಾರೆ, 8ನೇ ತಾರೀಕು ನೀರು ಬರ್ತವೆ, ಅದರೊಳಗೆ ಅರ್ಧಂಬರ್ಧ ಕೆಳಗೆ 1 ಮೀಟರ್ ತನಕ ನೀರಲ್ಲಿ ಮುಳುಗಿದೆ ಕಾಲಮ್ಗಳು, ಅವನ್ನ ಕೂಡ ಮಾಡ್ತಾ ಇಲ್ಲ. ಸುಮ್ಮನೆ ಮೇಲೆ ಏನು ಎಷ್ಟೆಷ್ಟು ಕಾಣುತ್ತೆ, ಹಳೆ ಈ ಹೆಣಗಳಿಗೆ ಹೆಂಗೆ ಶೃಂಗಾರ ಮಾಡ್ತಾರೆ, ಆ ರೀತಿ ಬ್ರಿಡ್ಜ್ಗಳಿಗೆ ಶೃಂಗಾರ ಮಾಡಕತ್ತಾರೆ ಇವರು. ಬರೀ ಈ ದೊಡ್ಡ ಹುನ್ನಾರ ನಡೆದೈತೆ ಇದು. ಒಂದು ಬ್ರಿಡ್ಜ್ಗೆ ಸುಮಾರು 15ರಿಂದ 18 ಲಕ್ಷ ರೂಪಾಯಿ ಇದೆ ನವೀಕರಣಗೊಳಿಸಲು. ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಸುಮ್ಮನೆ ಕಾಟಾಚಾರಕ್ಕೆ ಬರೋದು ಆ ಸುಣ್ಣ ಬಣ್ಣ ಸಿಮೆಂಟು ಉಸುಗು ನೀರು ಕಲಿಸಿ ಮಿಕ್ಸರ್ ಮಾಡಿದ್ದು, ಕೇವಲ ಬ್ರಿಡ್ಜ್ ಕೂಡ್ತಿರೋದು 10% ಕೆಳಗೆ ಬೀಳ್ತಿರೋದು, 90% ಕೆಳಗೆ ಬೀಳ್ತಿದೆ. ಆ ರೀತಿ ಇವರು ಮರು ನವೀಕರಣ ಕಾಮಗಾರಿಗಳು ಮಾಡಕತ್ತಾರ. ಅದು ಕೆಂಭಾವಿ ಮತ್ತು ಹುನಗುಂದ ರಾಜ್ಯ ಹೆದ್ದಾರಿ, ಈ ರಾಜ್ಯ ಹೆದ್ದಾರಿಗೆ ಬರುವ ಅತ್ಯಂತ ಹೆವಿ ಲೋಡ್, ನಮ್ಮಲ್ಲಿ ಭತ್ತದ ಲಾರಿಗಳು, ಕಂಕರ್ ಲಾರಿಗಳು, ಈ ರೀತಿಯೆಲ್ಲ ಉಸುಗಿನ ಲಾರಿಗಳು ಇರ್ಬೋದು, ಮತ್ತು ಇನ್ನಿತರ ಹೆವಿ ಟ್ರಾನ್ಸ್ಫರ್ ಇರತಕ್ಕಂಥ ಏರಿಯಾ ಇದು. ಇಲ್ಲಿಂದ ಅದು ಒಂದು ಬ್ರಿಡ್ಜನ್ನು ಯಾವ ರೀತಿ ಅಂದರೆ ಪೂರಾ ಕನಿಷ್ಠ ಮಟ್ಟದಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಕೇಳಿದ್ರೆ ನಮಗೇನು ಗೊತ್ತಿಲ್ಲ ಅಂತ ಹೇಳ್ಕತ್ತಾರೆ ಇಲ್ಲಿದ್ದಂಥ ಸ್ಥಳದಲ್ಲಿದ್ದಂಥ ಮ್ಯಾನೇಜರ್ ಅವರೆಲ್ಲ. ಆದ ಕಾರಣ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಚ್ಚೆತ್ತು ಇದನ್ನು ಸರಿಪಡಿಸ್ಬೇಕು. 2 ದಿನದಾಗ ಮಾಡಲಿಲ್ಲಪ್ಪ, ನಮ್ಮ ಸಂಘಟನೆಗಳು ಎಲ್ಲ ಸಂಘಟನೆಗಳು ಸೇರಿ ನಾವು ಇದೇ ಬ್ರಿಡ್ಜ್ ಮೇಲೇ ಹೋರಾಟ ಮಾಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕ್ರಮ ಕೈಗೊಳ್ಳ್ರಿ, ಕ್ರಮ ಕೈಗೊಂಡು ಮುಂದಿನ ದಿನ ಕಾಮಗಾರಿನ ಅತ್ಯಂತ ಸುಭದ್ರವಾಗಿ ನಮಗೆ ಇನ್ನೂ ಹೆಚ್ಚಿನ ವರ್ಷಾನುವರ್ಷ ತಿರುಗಾಡಲಿಕ್ಕೆ ಉತ್ತಮ ರಸ್ತೆಯನ್ನು ಉತ್ತಮ ಬ್ರಿಡ್ಜನ್ನು ಮಾಡಿಕೇಶನ್ ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಶ್ರೀಶೈಲ್ ಕಾಚಾಪುರ್, ಕರ್ನಾಟಕ ರಕ್ಷಣಕ್ಕೆ ತಾಲೂಕಾ ವಕ್ತಾರರು. ಮಾಡು.